ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ನೀವು ನೋಡಿರೋ ಲೋಕನ ನೀವು ಹೇಳ್ತಾ ಇದ್ದೀರಾ ಅಜ್ಜಿ, ಆದರೆ ನಾನಿರೋ ಲೋಕ, ನಮ್ಮಮ್ಮ ಇರೋ ಲೋಕ, ಅಲ್ಲಿ ನನ್ನನ್ನು ನೋಯಿಸೋ ಒಂದು ಇರುವೆ ಬರೋಕ್ಕೂ ಕೂಡ ಅಮ್ಮ ಬಿಡಲ್ಲ. ಅವಳು ನನ್ನ ಸುತ್ತ ಬರೀ 9 ತಿಂಗಳಲ್ಲ, 9 ಜನ್ಮ ಬೇಕಾದರೂ ಕಾವಲಿರ್ತಾಳೆ. ಆ ನಂಬಿಕೆ ನನಗಿದೆ ಅಜ್ಜಿ, ಆ ನಂಬಿಕೆ ನನಗಿದೆ. ಹೊಟ್ಟೆ ತುಂಬ ಊಟ ಮಾಡ್ಬೇಕಜ್ಜಿ. ಹಾನು ಹಾನೆ ಅಜ್ಜಿ, ಅಜ್ಜಿ ಅಳಬಾರ್ದು. ಇವಾಗ ಹೊಟ್ಟೆ ತುಂಬ ಊಟ ಮಾಡಬೇಕು. ಈ ಮುದುಕಿ ಬದುಕಿದಾಳ ಸತ್ತಿದಾಳ, ಈ ತ್ರಿಶಾಲಾ ದೇವಿನ ಎದೆ ಹಾಕೋತಾಳೆ. ನಾನಿವತ್ತು ಮಾಡಿ ಬಂದಿರೋ ಕೆಲಸನ ಅವಳಿಗೆ ಹೇಳಿದ್ರೆ ಎದೆ ಹೊಡ್ಕೊಂಡು ಸತ್ತು ಹೋಗ್ತಾಳೆ. ನನಗೂ ಅದೇ ಬೇಕಿರೋದು, ಅವಳು ಹಾಗೆ ಸಾಯ್ಬೇಕು. ಎಸ್ ಎಸ್. ರಾಧಾದೇವಿ, ತ್ರಿಶಾಲಾ ದೇವಿಯ ಪ್ರೀತಿಯಾತ್ರೆ, ನಿಮ್ಮ ಹಣೆ ಮೇಲಿರೋ ಪಟ್ಟಿ ನೋಡಿದ್ರೆ ಅಯ್ಯೋ ಅಂತ. ಮಲಗೆ ಇದ್ದೀರಾ ಅಲ್ವಾ? ಬರೀ ಮಲಗೋದಲ್ಲ, ನನ್ನನ್ನು ಎದುರು ಹಾಕೊಳ್ಳೋ ಈ ನಿನ್ನ ಚಟ ಬಿಡದೆ ಹೋದ್ರೆ ಚಟ ಚಟದ ಮೇಲೆ ಮಲಗಿಸ್ಬಿಡ್ತೀನಿ. ನಾನು ಯಾರು, ನಾನೀಗ ಮಾಡ್ಕೊಂಡು ಬಂದಿರೋ ಕೆಲಸ ಏನು ಅಂತ ಕೇಳಿಸ್ಕೊಂಡ್ರೆ ಎದೆ ಹೊಡ್ಕೊಂಡು ಸತ್ತು ಹೋಗ್ತೀಯ? ಹೇಳ ಕೇಳಿಸ್ಕೊಳ್ಳೋ ಶಕ್ತಿ ಇದೆಯಾ? ಏ ಮುದುಕಿ, ಈ ತ್ರಿಶಾಲಾದೇವಿ ಮಹಾತ್ಮೆನ ಒಂದೊಂದಾಗಿ ಹೇಳ್ತೀನಿ ಕೇಳಿಸ್ಕೊ. ನಿನ್ನ ಮಗ ಅಂದ್ರೆ ನನ್ನ ಗಂಡ ಅನ್ನಿಸ್ಕೊಂಡು ಸಮಾಧಿಗೆ ಚಪ್ಪಲಿಲಿ ಹೊಡೆದು ಬಂದಿದ್ದೀನಿ. ನಾನು ಯಾಕೆ ಅವನಿಗೆ ಚಪ್ಪಲಿಲಿ ಹೊಡೆದೆ ಗೊತ್ತಾ? ಇರೋ ಬರೋ ಆಸ್ತಿನೆಲ್ಲ ಸಮುದ್ರ ಹೆಸರಿಗೆ ಬರೆದಿದ್ದಾನೆ, ನನ್ನ ಮಗ ವಿಕ್ಕಿ ಹೆಸರಿಗೆ ಏನು ಬರಲಿಲ್ಲ. ಇದು ಮೋಸ ಅಲ್ವಾ? ತಪ್ಪಲ್ವಾ? ಅವನು ಎಷ್ಟೇ ಮೋಸ ಮಾಡಿದ್ರೇನು, ಈ ತ್ರಿಶಾಲಾದೇವಿ ಚಾಲಾಕಿ ಇದ್ದಾಳೆ. ಸಮುದ್ರನ ಹೆಸರಲ್ಲಿರೋ ಆಸ್ತಿನ ಸ್ವಲ್ಪ ಸ್ವಲ್ಪವಾಗಿ ವಿಕ್ಕಿ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಸ್ತಾ ಇದ್ದೀನಿ. ಈಗ ಗೊತ್ತಾಯ್ತಾ ತ್ರಿಶಾಲಾದೇವಿ ಅಂದ್ರೆ ಏನು ಅಂತ? ನಿನ್ನಂತವ್ರು 100 ಜನ ಬರಲಿ, ಸಮುದ್ರನಂತವ್ರು 1000 ಜನ ಬರಲಿ, ಈ ತ್ರಿಶಾಲಾದೇವಿನ ಅಳ್ಳಾಡ್ತಕ್ಕಾಗಲ್ಲ. ಏ ಏನ್ ಅನ್ಕೊಂಡ್ಬಿಟ್ಟಿದ್ಯಾ ನನ್ನ? ಏ ನಿನ್ನೇ ಮಾತಾಡ್ತಿರೋದು, ತಿರ್ಗ ಈ ಕಡೆ. ಒಳಗಡೆ ಯಾರಿರೋದು? ಹಾ ಸರಿ, ಅಮ್ಮ ಯಾವಾಗ ಬಂದೆ? ಸಾರಿ ಅಮ್ಮ, ನನಗೆ ಗೊತ್ತೇ ಆಗಿಲ್ಲ, ನಾನು ಫೋನಲ್ಲಿ ಮಾತಾಡ್ತಾ ಇದ್ದೆ. ಸಮುದ್ರ ಈಗ ಬಂದೆಪ್ಪ. ಅಮ್ಮ ನನಗೆ ಗೊತ್ತು ಅಜ್ಜಿ ಬಗ್ಗೆ ನೀನು ಎಷ್ಟು ಟೆನ್ಷನ್ ಆಗಿದೆಯಾ ಅಂತ. ನೀನು ಏನು ಯೋಚನೆ ಮಾಡಬೇಡಮ್ಮ, ಅಜ್ಜಿಗೆ ನಾನು ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದೀನಿ. ಅಮ್ಮ ನೀನು ಯಾಕೋ ಸುಸ್ತಾಗಿರೋ ಥರ ಕಾಣಿಸ್ತಿದ್ಯಾ, ರೆಸ್ಟ್ ಮಾಡಮ್ಮ. ಹಾಂ ಹಾಂ ಸಮುದ್ರ, ಹುಷಾರಾಗಿ ಮಲ್ಗೆ,
ಯೋಚನೆ ಮಾಡಬೇಡಿ. ಗಂಡ ಅನ್ನಿಸ್ಕೊಂಡೊಂದು ಸಮಾಧಿಗೆ ಚಪ್ಪಲಿಲಿ ಹೊಡೆದು ಬಂದಿದ್ದೀನಿ. ಸಮುದ್ರನ ಹೆಸರಲ್ಲಿರೋ ಆಸ್ತಿನ ಸ್ವಲ್ಪ ಸ್ವಲ್ಪ ಆಗಿ ವಿಕ್ಕೆ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಸ್ತಾ ಇದ್ದೀನಿ. ಅಜ್ಜಿ, ನಮ್ಮಮ್ಮನಂತ ಸೊಸೆ ಪಡೆಯೋಕೆ ನೀನ್ ಪುಣ್ಯ ಮಾಡಿರ್ತೀಯ. ಅಜ್ಜಿ, ಅಮ್ಮ ಯಾಕೋ ತುಂಬಾ ಸುಸ್ತು ಅಂತ ಹೇಳ್ತಿದ್ರು, ಅದೇನು ಅಂತ ನೋಡ್ ಬರ್ತೀನಿ. ನೀನ್ ಮಲಗು. ಮಲಗು ಅಜ್ಜಿ. ಏನೆಲ್ಲ ನೋಡ್ಬೇಕಾಯ್ತಲ್ಲ, ಇದ್ದ ವಿಷಯ ಹೇಳೋ ಆಗೋ ಇಲ್ಲ. ಎಲ್ಲ ನೋಡ್ತಾ ಸಹಿಸ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ದೇವ್ರೆ, ಏನಪ್ಪ ಇದೆಲ್ಲ? ಗುಡ್ ಮಾರ್ನಿಂಗ್ ಸಮುದ್ರ ಸರ್, ನೆನೆ ನೀವು ಕೊಟ್ಟ ಸರ್ಪ್ರೈಸ್ ನನ್ನ ಜೀವನದಲ್ಲೇ ನಾನು ಮರೆಯಲ್ಲ. ನೆನೆ ನೀವು ಕೊಟ್ಟ ಗಿಫ್ಟ್ ನನಗೆ ತುಂಬ ಅಮೂಲ್ಯವಾದದ್ದು. ಈ ಮನೆಗೆ ಅಕ್ಕನ ಅವಶ್ಯಕತೆ ಇರುವಾಗಲೇ ನೀವು ಅವಳನ್ನ ಕರ್ಕೊಂಬಂದಿದ್ದೀರಾ. ಇವಾಗ ಈ ಮನೆ ಅಕ್ಕನ ನಗುವಿಂದ ತುಂಬಿ ತುಳುಕ್ತಾ ಇದೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸರ್. ಇದೇನು ಸೂಚನೆ, ಇದೆಂಥ ಯೋಚನೆ? ಹೊಸದಾದಿಗಿರು ಯಾಕೆ? ಯಾರಿವನು 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 ಯಾರಿವನು? ಇವನ್ಯಾರ ಮಗನು? ಕಾಣೆ ನ ಕಾಣೆ ನನಗೆ ಎಷ್ಟು ಸಂತೋಷ ಆಗ್ತದೆ ಗೊತ್ತಾ?